ನಮಸ್ಕಾರ, ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ. ನಾನು ನವಿತಾ ಜೈನ್. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೌಲ್ವಿ ವಸೀಂ ಪಠಾಣ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಮಾಸ್ಟರ್ ಮೈಂಡ್ ಎನ್ನಲಾದ ವಸೀಂ ಪಠಾಣ್ ಅನ್ನ ಈಗ ಹಳೆ ಹುಬ್ಬಳ್ಳಿ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಆತನ ವಿಚಾರಣೆಯನ್ನ ನಡೆಸಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದ. ಈ ಗಲಭೆಗೆ ಆತನ ಭಾಷಣವೇ ಈ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗೋದಕ್ಕೆ ಕಾರಣ ಅನ್ನುವಂತಹ ಮಾತುಗಳು, ಆರೋಪಗಳು ಕೇಳಿ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಆತನನ್ನ ಹುಡುಕಾಟ ಕೂಡ ಮಾಡ್ತಾ ಇದ್ರು ಪೊಲೀಸರು. ಯಾವಾಗ ಈ ಘಟನೆ ನಡೆಯಿತೋ ಅವತ್ತಿನಿಂದ ಈತ ಎಸ್ಕೇಪ್ ಆಗಿದ್ದ, ಪೊಲೀಸರ ಕೈಗೂ ಸಿಕ್ಕಿರಲಿಲ್ಲ. ಇವತ್ತು ಆತ ತಾನು ಒಂದು ವಿಡಿಯೋವನ್ನ ಮಾಡಿ, ತಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಗಲಭೆಗೆ ಪ್ರಚೋದನೆಯನ್ನ ನಾನು ಕೊಟ್ಟಿಲ್ಲ, ನನ್ನ ಬಗ್ಗೆ ಸುಖ ಸುಮ್ಮನೆ ಆರೋಪವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಬೆಳಗ್ಗೆಯಷ್ಟೇ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಮಾಡಿ ರಿಲೀಸ್ ಮಾಡಿದ್ದ. ವಿಡಿಯೋ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಆತನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಳೆ ಹುಬ್ಬಳ್ಳಿ ಠಾಣಾ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಈ ಪ್ರಕರಣಕ್ಕೆ ಬೇಕಾದಂತಹ ಆರೋಪಿಯನ್ನ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಗಲಭೆ ನಡೆದಿತ್ತು. ಅದರಲ್ಲೂ ಪ್ರಮುಖವಾಗಿ ಈ ಗಲಭೆ ಕೇವಲ ಆ ಒಂದು ವಿಚಾರಕ್ಕೆ ಅಥವಾ ಆ ಒಂದು ವಿವಾದಾತ್ಮಕ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನಡೆದಿದ್ದ. ಈ ಹಿಂದೆನೆ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಸಂಚನ್ನ ಮಾಡಲಾಗಿತ್ತ. ಗಲಭೆ ನಡೆಸೋದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ನಿಯೋಜಿತವಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತ. ಹೀಗೆ ಎಲ್ಲಾ ಆಂಗಲ್ ಅಲ್ಲೂ ಪೊಲೀಸರು ಈಗಾಗಲೇ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ 3-4 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. MIM ಮುಖಂಡನನ್ನ ಕೂಡ ಇವತ್ತು ಪೊಲೀಸರು ವಶಕ್ಕೆ ಪಡೆದು ಆತನನ್ನ ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಈಗ ವಸೀಂ ಪಠಾಣ್ ಅನ್ನ ವಶಕ್ಕೆ ಪಡೆದಿರೋದು ಪೊಲೀಸರ ವಿಚಾರಣೆಗೆ ಬಹಳ ತೀವ್ರ ಗತಿಯನ್ನ ತೋರಿಸುತ್ತೆ ಅನ್ನೋದಕ್ಕೆ ಇದುವೇ ಸಾಕ್ಷಿ ಆಗ್ತಾ ಇದೆ. ಆತನ ವಿಚಾರಣೆಯ ಬಳಿಕ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಗಲಭೆಗೆ ಆತನೇ ಪ್ರಚೋದನೆಯನ್ನ ಕೊಟ್ಟಿದ್ದು, ಆತನೇ ಮಾಸ್ಟರ್ ಮೈಂಡ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆತನ ಆ ಒಂದು ವಿಡಿಯೋದಲ್ಲಿ ಆತ ಮಾಡ್ತಾ ಇದ್ದ ಹಾವಭಾವಗಳು, ಆತ ಮಾಡ್ತಾ ಇದ್ದ ಭಾಷಣ, ಅದುವೇ ಇಷ್ಟರ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಉದ್ವಿಗ್ನಗೊಳ್ಳೋದಕ್ಕೆ ಕಾರಣ ಆಗಿದ್ದು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇತ್ತು. ಆತ ಪ್ರಮುಖವಾಗಿ ಪೊಲೀಸ್ ಕಮಿಷನರ್ ಅವರ ಕಾರಿನ ಮೇಲೆ ಹತ್ತಿ ಅಲ್ಲಿ ಭಾಷಣವನ್ನ ಮಾಡ್ತಾ ಇದ್ದ. ಇದು ಕೂಡ ಸಾಕಷ್ಟು ಪ್ರಚೋದನೆಯನ್ನ ನೀಡುವ ರೀತಿಯಲ್ಲಿ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಆತನನ್ನು ಹುಡುಕಾಡ್ತಾ ಇದ್ರು ಪೊಲೀಸರು. ಇದರ ಹಿಂದೆ ಯಾರಿದ್ದಾರೆ, ಯಾರು ಮಾಸ್ಟರ್ ಮೈಂಡ್, ಹೀಗೆ ಅನೇಕ ಪ್ರಶ್ನೆಗಳಿತ್ತು. ಒಂದಷ್ಟು ಜನರ ಮೇಲೆ ಕೂಡ ಈಗಾಗಲೇ ಮಾಸ್ಟರ್ ಮೈಂಡ್ಗಳು ಎನ್ನಲಾದವರನ್ನ ಕೂಡ ಪೊಲೀಸರು ಆಲ್ರೆಡಿ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆತ ಎಲ್ಲಿ ಇದ್ದ, ಆತನ ನಂಬರ್ ಎಲ್ಲೆಲ್ಲಿ ಲೊಕೇಶನ್ ಗಳನ್ನ ತೋರಿಸ್ತಾ ಇತ್ತು, ಎಲ್ಲವನ್ನ ಕೂಡ ಪೊಲೀಸರು ಟ್ರೇಸ್ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 125 ಆಲ್ಮೋಸ್ಟ್ 150 ಜನರವರೆಗೂ ವಶಕ್ಕೆ ಪಡೆದಿದ್ದಾರೆ. ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ, ಇನ್ನೂ ಕೆಲವರನ್ನ ಪೊಲೀಸರು ಹುಡುಕಾಡುತ್ತಿದ್ದಾರೆ. ಮುಂಬೈನಲ್ಲಿ ಸೆರೆ ಸಿಕ್ಕ ಗಲಭೆಯ ರುವಾರಿ ವಸೀಂ ಪಠಾಣ್. ಮಹಾರಾಷ್ಟ್ರದ ಮುಂಬೈನಲ್ಲಿ ವಸೀಂ ಪಠಾಣ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿರೋದು. ಆತ ಎಲ್ಲಿದ್ದ, ಯಾವ ರೀತಿಯಾಗಿ ಅಲ್ಲಿಂದನೇ ಆತ ವಿಡಿಯೋವನ್ನ ಮಾಡಿದ್ನ, ಆ ಒಂದು ಅಜ್ಞಾತ ಸ್ಥಳದಿಂದನೇ ಈತನನ್ನ ಈಗ ಕರ್ಕೊಂಡು ಬಂದಿದ್ದ ಪೊಲೀಸರು ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಗಲಭೆ ನಡೆದ ಮರುದಿನವೇ ಈತ ಮುಂಬೈಗೆ ಎಸ್ಕೇಪ್ ಆಗಿದ್ದ. ಪ್ರಮುಖವಾಗಿ ಆತನನ್ನೇ ಹುಡುಕಾಡ್ತಾ ಇದ್ರು ಪೊಲೀಸರು. ಮುಂಬೈನಲ್ಲಿ ಸೆರೆ ಸಿಕ್ಕಿದ್ದಾನೆ ಈಗ ಗಲಭೆಯ ರುವಾರಿ ವಸೀಂ ಪಠಾಣ್. ಈತ ಮೌಲ್ವಿಯಾಗಿದ್ದ ದರ್ಗಾದಲ್ಲಿ ಈತನ ಒಂದು ಹೇಳಿಕೆ, ಈತನ ಪ್ರಚೋದನಕಾರಿ ಭಾಷಣವೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋದಿಕ್ಕೆ, ಹುಬ್ಬಳ್ಳಿ ಉದ್ವಿಗ್ನ ಆಗೋದಿಕ್ಕೆ ಕಾರಣ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಮುಂಬೈನ ಅಜ್ಞಾತ ಸ್ಥಳದಿಂದಾನೆ ವಸೀಂ ಪಠಾಣ್ ವಿಡಿಯೋವನ್ನ ಮಾಡಿದ್ದು, ತನ್ನನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದು, ಪೊಲೀಸರು ತನ್ನನ್ನ ಕರೆದಿದ್ದು, ಅವರು ಕರೆದಿದ್ದಕ್ಕಾಗಿ ನಾನು ಅಲ್ಲಿ ಅವ್ರ ಹತ್ರ ಮಾತುಕತೆ ಮಾಡ್ತಾ ಇದ್ದೆ, ಶಾಂತಿಯುತವಾಗಿ ಅವರನ್ನ ಬಿಹೇವ್ ಮಾಡೋದಕ್ಕೆ ಕೇಳಿಕೊಳ್ತಾ ಇದ್ದೆ, ಆದ್ರೆ ಈಗ ನನ್ನ ಮೇಲೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡಲಾಗ್ತಾ ಇದೆ, ನಾನು ಮೊದಲೇ ಪೊಲೀಸರಿಗೆ ಶರಣಾಗಬೇಕು, ಅವರಿಗೆ ನಾನು ಸಿಗಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಈಗ ಇಂತಹ ಒಂದು ಗಲಾಟೆಗಳು, ಇಂತಹ ಒಂದು ಆರೋಪ ನನ್ನ ಮೇಲೆ ದಿನದಿಂದ ದಿನಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಮನೆಯವರು ಕೂಡ ಬೇಡ ಅಂತ ಹೇಳಿದ್ರು ಅನ್ನುವಂತಹ ಮಾತನ್ನ ಹೇಳಿದ್ದ ಆ ವಿಡಿಯೋದಲ್ಲಿ. ಯಾವಾಗ ಆತ ವಿಡಿಯೋವನ್ನ ಮಾಡಿ ರಿಲೀಸ್ ಮಾಡಿದ್ನೋ ಅದಾದ ಕೆಲವೇ ಗಂಟೆಗಳಲ್ಲಿ ಆತನನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗಲಭೆ ನಡೆದ 4ನೇ ದಿನ ವಸೀಂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಮುಂಬೈನಿಂದ ವಸೀಂನನ್ನ ಈಗಾಗಲೇ ಕರೆ ತಂದಿದ್ದಾರೆ ಪೊಲೀಸರು, ಹಳೆ ಹುಬ್ಬಳ್ಳಿ ಠಾಣೆಗೆ ಹಾಜರುಪಡಿಸಿದ್ದಾರೆ ಪೊಲೀಸರು.
ಯಾವಾಗ ಆತ ಬೆಳಗ್ಗೆ ಒಂದು ವಿಡಿಯೋವನ್ನು ಮಾಡಿ ರಿಲೀಸ್ ಮಾಡಿದ್ನು, ಅದರಲ್ಲಿ ಪ್ರಮುಖವಾಗಿ ತಾನು ಆರೋಪಿ ಅಲ್ಲ, ತನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನ್ನ ಮೇಲೆ ಸುಖ ಸುಮ್ಮನೆ ಆರೋಪವನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಹೇಳಿಕೆಯ ವಿಡಿಯೋವನ್ನು ಬಿಡುಗಡೆ ಮಾಡಿದ್ನು. ಆ ನಂತರ ಇದಕ್ಕೆ ಸಿಎಂ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಯಾರನ್ನ ಸುಖ ಸುಮ್ಮನೆ ವಿಚಾರಣೆ ಮಾಡೋದಕ್ಕಾಗೋದಿಲ್ಲ, ಸಾಕ್ಷ್ಯ ಆಧಾರದ ಮೇಲೆ ತನಿಖೆಯನ್ನ ನಡೆಸಲಾಗುತ್ತೆ, ಅವರು ಕೊಡುವ ವಿಡಿಯೋದಿಂದಷ್ಟೇ ತನಿಖೆಯನ್ನ ನಡೆಸಲ್ಲ ಅನ್ನುವಂತಹ ಮಾತನ್ನ ಕೂಡ ಸಿಎಂ ಹೇಳಿದ್ದಾರೆ. ಬೇರೆ ಬೇರೆ ಸಾಕ್ಷ್ಯ ಆಧಾರಗಳು ಕೂಡ ಇರುತ್ತೆ, ಪ್ರತ್ಯಕ್ಷ ಸಾಕ್ಷಿಗಳ ಆಧಾರದ ಮೇಲೆ ಸಮಗ್ರವಾದ ತನಿಖೆಯನ್ನ ನಡೆಸಲಾಗುತ್ತೆ ಅಂತ ಹೇಳಿ ಕಲಬುರಗಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲ ಹೇಳಿಕೆಗಳು, ಎಲ್ಲ ವಿಡಿಯೋಗಳು, ಎಲ್ಲ ಸಾಕ್ಷಿ ಆಧಾರಗಳು, ಬರೀ ವಿಡಿಯೋ ಅಷ್ಟೇ ಅಲ್ಲ, ಬೇರೆ ಬೇರೆ ಸಾಕ್ಷಿ ಆಧಾರಗಳು, ಅಲ್ಲಿರುವಂತ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲ ಆಧಾರದ ಮೇಲೆ ಸಮಗ್ರ ತನಿಖೆ ಆಗ್ತದೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗ್ತದೆ. ಅಲ್ಲ ನೀವು ಎಲ್ಲ ಹೇಳಿಕೆಗಳು, ಎಲ್ಲ ವಿಡಿಯೋಗಳು, ಎಲ್ಲ ಸಾಕ್ಷಿ ಆಧಾರಗಳು, ಬರೀ ವಿಡಿಯೋ ಅಷ್ಟೇ ಅಲ್ಲ, ಬೇರೆ ಬೇರೆ ಸಾಕ್ಷಿ ಆಧಾರಗಳು, ಅಲ್ಲಿರುವಂತ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲ ಆಧಾರದ ಮೇಲೆ ಸಮಗ್ರ ತನಿಖೆ ಆಗ್ತದೆ. ಇದು ಸಿಎಂ ಅವರ ಪ್ರತಿಕ್ರಿಯೆ. ಕೇವಲ ಯಾವುದೇ ಒಂದು ವಿಡಿಯೋವನ್ನು ಆಧಾರವಾಗಿಟ್ಟುಕೊಂಡು ತನಿಖೆಯನ್ನು ನಡೆಸಲಾಗಲ್ಲ, ಪ್ರತಿಯೊಂದು ಆಂಗಲ್ನಿಂದಲೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಯಾರ್ಯಾರನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿರ್ತಾರೆ. ಅದಕ್ಕೆ ಬೇಕಾದಂತಹ ಸಾಕ್ಷಿ ಆಧಾರಗಳನ್ನ ಕೂಡ ಆಧಾರವಾಗಿಟ್ಟುಕೊಂಡು, ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ, ಪ್ರತ್ಯಕ್ಷ ಸಾಕ್ಷಿಗಳನ್ನ ಆಧಾರವಾಗಿಟ್ಟುಕೊಂಡು ತನಿಖೆಯನ್ನ ನಡೆಸಲಾಗುತ್ತೆ, ವಿಚಾರಣೆಯನ್ನ ಮಾಡಲಾಗುತ್ತೆ. ಕೇವಲ ಒಂದು ವಿಡಿಯೋದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ, ಸಮಗ್ರವಾದ ತನಿಖೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಈಗಾಗಲೇ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಪಠಾಣ್, ವಸೀಂ ಪಠಾಣ್ ನನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸದ್ಯಕ್ಕೆ ಏನಾಗ್ತಾ ಇದೆ ಇವೆಲ್ಲ ಅದರ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಅಸುಂಡಿ ಈಗ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಅಸುಂಡಿ, ಆತನನ್ನ ಈಗ ಎಲ್ಲಿಂದ ಕರ್ಕೊಂಡು ಬರಲಾಗಿದೆ ಅಂದ್ರೆ ಮುಂಬೈನಲ್ಲೇ ಇದ್ನ, ಅಲ್ಲಿಂದನೇ ನೇರವಾಗಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿರೋದಾ, ಹೇಗೆ? ಹೌದು ನವಿತಾ ಜೈನ್, ಏನು ಇಲ್ಲಿ ಒಂದು ಘಟನೆ ನಡೆದಿತ್ತು, ಗಲಭೆ ನಡೆದಿತ್ತು, ಅದರ ಮರುದಿನ ಈತ ನೇರವಾಗಿ ಮುಂಬೈಗೆ ಎಸ್ಕೇಪ್ ಆಗಿದ್ದ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಅಜ್ಞಾತ ಸ್ಥಳದಲ್ಲಿದ್ದ ಮತ್ತು ಅಲ್ಲಿಂದನೇ ವಿಡಿಯೋ ಬಿಡುಗಡೆ ಮಾಡಿದ್ದ. ಇದೆಲ್ಲ ಬೆಳವಣಿಗೆಗಳ ನಂತರ ಪೊಲೀಸರು ಸಹ, ಅಂದರೆ ಒಂದು ತಂಡ ಹೈದರಾಬಾದ್ಗೆ, ಮತ್ತೊಂದು ತಂಡ ಗೋವಾಕ್ಕೆ ಹೋಗಿತ್ತು, ಇನ್ನೊಂದು ತಂಡ ಬಾಂಬೆಗೆ ಹೋಗಿತ್ತು. ಆ ಬಾಂಬೆಗೆ ಹೋದ ತಂಡ ಒಂದು ಏನು ವಸೀಂ ಪಠಾಣ್ ಪತ್ತೆ ಹಚ್ಚುವಲ್ಲಿ ಮತ್ತು ಅವನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಅದರ ಜೊತೆಗೆ ಬೆಂಗಳೂರಿಗೆ ಮತ್ತೊಂದು ತಂಡ ಹೋಗಿತ್ತು. ಅಲ್ಲಿ ಏನು ಏನು ವಸೀಂ ಬಲಗೈ ಬಂಟ, ಅಬ್ದುಲ್ ಬೇಪಾರಿ ಮತ್ತು ಇನ್ನೊಬ್ಬ ಇಬ್ಬರನ್ನು ಸಹ ಬೆಂಗಳೂರಿನಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸ್ಕೊಂಡು ಬಂದು ಇವತ್ತು ಪೊಲೀಸ್ ಠಾಣೆಗೆ ಹಾಜರುಪಡಿಸಲಾಗಿದೆ. ಒಟ್ಟಾರೆ ಇವತ್ತೇನಂದರೆ ಹುಬ್ಬಳ್ಳಿ ಪೊಲೀಸರದ್ದು ದೊಡ್ಡ ಸಕ್ಸಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮುಖ್ಯ ಏನು ವಸೀಂ ಪಠಾಣ್ ಮುಖ್ಯ ಏನು ಪಿತೂರಿದಾರ ಅಂತ ಏನು ಹೇಳಲಾಗ್ತದೆ, ಅವನನ್ನು ಸಹ ವಶಕ್ಕೆ ಪಡೆದುಕೊಂಡು ಇವತ್ತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಹಾಜರುಪಡಿಸಿದರೆ. ಜೊತೆಗೆ ಅವನ ಜೊತೆಗೆ ಏನು ಪೊಲೀಸರ ಜೊತೆ ವಾಗ್ವಾದ ಮಾಡಿದಂತಹ ಮೊಹಮ್ಮದ್ ಆರಿಫ್ AIMIM ಮುಖಂಡ, ಅವನನ್ನು ಸಹ ಇವತ್ತೇ ಬಂಧನ ಮಾಡಲಾಗಿದೆ. ಮತ್ತು ವಸೀಂ ಪಠಾಣ್ನ ಬಲಗೈ ಬಂಟ್ರು ಇಬ್ಬರನ್ನು ಸಹ ಇವತ್ತು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ, ಬಂಧಿಸಲಾಗಿದೆ. ಹೀಗಾಗಿ ಒಂದು ರೀತಿಯಲ್ಲಿ ದೊಡ್ಡ ಸಕ್ಸಸ್ಸು ಮತ್ತು ಏನು ಗಲಭೆ ಪ್ರಕರಣಕ್ಕೆ ಏನು ದೊಡ್ಡ ಒಂದು ತನಿಖೆಗೆ ಒಂದು ದೊಡ್ಡ ತಿರುವು ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು. ಈಗೇನಂದರೆ ಪೊಲೀಸ್ ಠಾಣೆಗೆ ಹಾಜರುಪಡಿಸಿದರೆ ಅವನು ವಸೀಂ ಪಠಾಣ್ನನ್ನು, ಮತ್ತು ಆತನನ್ನು ಈಗ ಸ್ವಲ್ಪ ಹೊತ್ತಿನಲ್ಲೇ ಮೆಡಿಕಲ್ ಚೆಕಪ್ಗೆ ಸಹ ಕರ್ಕೊಂಡು ಹೋಗಲಾಗುತ್ತೆ. ಈಗ ಸದ್ಯಕ್ಕೆ ಏನಂದರೆ ಅವನು ಎಲ್ಲಿದ್ದ ಮತ್ತು 4 ದಿನ ಏನೇನು ಮಾಡ್ದ ಇತ್ಯಾದಿಗಳು ಮತ್ತು ಅದರ ಏನು ಸಣ್ಣ ಏನು ಕೆಲವೊಂದು ಮಾಹಿತಿಗಳನ್ನ ಪಡಿತಾ ಇದ್ದಾರೆ. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಮಾಡಿ ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಏನು ಹೆಚ್ಚುವರಿ ತನಿಖೆಗೆ ಅಗತ್ಯವಿದ್ದಲ್ಲಿ ಪೊಲೀಸ್ ಕಸ್ಟಡಿ ಕೊಡುವಂಥ ಕೊಡ್ರಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ನವಿತಾ. ಈಗ ಶಿವರಾಮ್, ಆತ ಒಂದು 4 ದಿನಗಳಿಂದ ಇರಲಿಲ್ಲ, ಆತ ಯಾವಾಗ ಗಲಭೆಯ ದಿನದಲ್ಲಿ ಆತ ಕಾರನ್ನ ಮೇಲೆ ಅಂದ್ರೆ ಕಮಿಷನರ್ ಅವರ ಕಾರನ್ನ ಹತ್ತಿ ಆತ ಪ್ರಚಾರದ ಒಂದು ಭಾಷಣವನ್ನ ಆತ ಆ ರೀತಿಯಾಗಿ ಮಾಡ್ತಾ ಇದ್ನಲ್ಲ, ಆತನ ಹಾವುಭಾವಗಳು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ವು, ಆದ್ರೆ ಆತ ಹೇಳ್ತಾ ಇದ್ದಿದ್ದು ವಿಡಿಯೋದಲ್ಲೂ ಕೂಡ ಆತ ಹೇಳಿದ್ದು ನನಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ಪೊಲೀಸರೇ ನನ್ನನ್ನ ಕರೆಸಿದ್ರು ಅಂತ ಹೇಳಿ. ಸೊ ಈಗ ಹೇಗೆ ಇದು ಇವೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಾಗತ್ತಾ ಹೇಗೆ? ಖಂಡಿತ ನವಿತಾ, ಒಂದೇನೆಂದರೆ ಪೊಲೀಸರು ಸಹ ಅದನ್ನು ಒಪ್ಕೊಂಡಿದ್ದಾರೆ. ಅಂದರೆ ನಾವಾಗಿನೇ ಅಂದರೆ ಅವನನ್ನ ಮೇಲೆ ವಾಹನ ಮೇಲೆ ಹತ್ತಿಸಿ ಅಂದರೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿಕೊಳ್ಳಿ ಅಂತೇಳಿ ನಾವು ಹೇಳಿದ್ವಿ. ಆದರೆ ಅವನು ಮೇಲೆ ಹೋದ ನಂತರ ಉಲ್ಟಾ ಹೊಡಿತಾನಂತ ನಮಗೆ ಗೊತ್ತಿದ್ದಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತು ಅವನು ಏನು ಹೇಳೋ ಪ್ರಕಾರ ಪೊಲೀಸರು ಹತ್ತಿಸಿದ್ದಂತೂ ಸತ್ಯ. ಆದರೆ ಅಲ್ಲಿ ಶಾಂತಿ ಕಾಪಾಡುವಂತೆ ಮನವಿ ಮಾಡ್ಕೊಳ್ಳೋ ಬದಲು
ಏನು ಪ್ರಚೋದನೆಗೆ ಒಂದು ಉದ್ರೇಕ ಕೊಟ್ಟ, ಹಾಗಾಗಿನೇ ಇದು ಗಲಭೆ ಸೃಷ್ಟಿ ಆಯ್ತು ಅನ್ನೋದು ಪೊಲೀಸ್ ವರ್ಷನ್ ಆಗಿದೆ. ಹೀಗಾಗಿ ಈ ಎಲ್ಲ ಮಗ್ಗಲುಗಳಲ್ಲೂ ಸಹ ತನಿಖೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಬಗ್ಗೆ ಸಹ ಅವರಿಂದ ಮಾಹಿತಿ ಪಡಿತಾ ಇದ್ದಾರೆ ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಇನ್ನು ವಸೀಂ ವಶಕ್ಕೆ ಪಡೆಯೋದಕ್ಕೂ ಮುನ್ನ ಅಜ್ಞಾತ ಸ್ಥಳದಿಂದ ಆತ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದ. ತಾನು ಯಾವ ತಪ್ಪನ್ನ ಮಾಡಿಲ್ಲ, ಗಲಭೆಗೆ ಪ್ರಚೋದನೆಯನ್ನ ಕೊಟ್ಟಿಲ್ಲ, ಗಲಭೆಯನ್ನ ನಿಯಂತ್ರಿಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೆ ಅನ್ನುವಂತಹ ಒಂದು ವಿಡಿಯೋವನ್ನ ಆತ ಹೇಳಿ ಆ ವಿಡಿಯೋದಲ್ಲಿ ಆತ ಈ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. ಆ ನಂತರ ಈಗ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. एक बड़ा मसला खड़ा हुआ है, मैं उसका खुलासा देने के लिए आपके दरमियान हाजिर हुआ हूँ कि एक शख्स ने जो गुम्बद खजरा की तस्वीर से बेहद भी की, गुस्ताखी की, तो इसके लिए शहर हुबली के नौजवानों में नाराज़गी थी, दिल को ठेस पहुंची थी, तो इसलिए उस पर कंप्लेंट करने के लिए पहले ही से काफ़ी नौजवान वहाँ पर जमा हुए थे. तो जो बढ़ती हुई तादाद को देखते हुए फिर मुझे बुलाया गया ताकि मैं इस मसले के हल के लिए लोगों से बात करूं. तो फिर मैं वहां पर आया तो पुलिस वालों से भी मेरी बात हुई, उन्होंने भी साथ दिया. और जब यह तादाद बढ़ती गई तो पुलिस वालों ने ही जो है ये कहा कि आप गाड़ी पर खड़े होकर जो है उन लोगों को समझाएं और उन लोगों को समझाएं ताकि वो लोग अपने अपने घरों की तरफ चले जाएं. तो गाड़ी पर चढ़ने की वजह ये थी कि वहाँ पर माइक नहीं था, तो इसके लिए वहाँ पर खड़े होकर जो है समझाने के लिए गाड़ी पर खड़े होकर कोशिश की गई. लेकिन पूरे जो वीडियो में या कहीं पर भी मेरा ऐसा कोई बयान पथराव का या पत्थर मारने के हवाले से या लोगों को भड़काने के हवाले से कोई भी मेरा बयान वहाँ पर नहीं हुआ. और सोशल मीडिया में जिस तरीके से मेरे हवाले से माहौल बनाया जा रहा है कि मैं ही उसका मास्टरमाइंड हूँ, ये सरासर गलत है. ऐसा कोई ना इरादा था ना कोई ख्याल था, ये मेरे खिलाफ रची गई एक साजिश है. ಬೆಂಗಳೂರಲ್ಲಿ ವಸೀಂ ಪಠಾಣ್ ಸಹಚರರನ್ನ ಬಂಧಿಸಲಾಗಿದೆ. ಕಾಟನ್ ಪೇಟೆಯ ತವಕ್ಕಲ್ ಮಸೀದಿ ಬಳಿ ಇಬ್ಬರು ಹುಬ್ಬಳ್ಳಿಯಿಂದ ಬಂದಂತಹ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಬೆಂಗಳೂರಲ್ಲಿ ಇವತ್ತು ವಸೀಂ ಪಠಾಣ್ ಸಹಚರನ್ನ ಕೂಡ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ರು. ಕಾಟನ್ ಪೇಟೆಯ ತವಕ್ಕಲ್ ಮಸೀದಿ ಬಳಿ ಇಬ್ರು ಇದ್ರು ಆತನ ಸಹಚರರು. ಆತನನ್ನ ಇವತ್ತು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯಿಂದ ಬಂದ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ಅನಂತರ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಬ್ದುಲ್ ಮಾಲಿಕ್ ಬೇಫಾರಿ ಮತ್ತು ಥುಗೇಲ್ ಮುಲ್ಲಾ ಈತರ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ನಟೋರಿಯಸ್ ರೌಡಿ ಶೀಟರ್ ಆಗಿದ್ದ ಅಬ್ದುಲ್ ಮಲಿಕ್ ಗಲಭೆ ಬಳಿಕ ಆತ ಬೆಂಗಳೂರಿಗೆ ಬಂದು ತಲೆಯನ್ನ ಮರೆಸಿಕೊಂಡಿದ್ದ. ಇವರಿಬ್ಬರು ಕೂಡ ಬೆಂಗಳೂರಿಗೆ ಬಂದು ತಲೆ ಮರೆಸಿಕೊಂಡಿದ್ರು ಈ ಪ್ರಕರಣ ಆದ ಬಳಿಕ. ಈ ಹಿನ್ನೆಲೆಯಲ್ಲಿ ಆತನನ್ನ ಕೂಡ ಇಬ್ಬರನ್ನ ಹುಡುಕಾಡ್ತಾ ಇದ್ರು ಪೊಲೀಸರು. ಇವತ್ತು ಬೆಂಗಳೂರಿನಲ್ಲಿ ಹುಬ್ಬಳ್ಳಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಆಲ್ಮೋಸ್ಟ್ ಮಾಸ್ಟರ್ ಮೈಂಡ್ಗಳಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಅವರೆಲ್ಲರನ್ನ ಕೂಡ ಆಲ್ಮೋಸ್ಟ್ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನೇಕರನ್ನ ವಶಕ್ಕೆ ಪಡೆದು ಈಗಾಗಲೇ ಕೆಲವರನ್ನ ಬಂಧಿಸಲಾಗಿದೆ, ಕೆಲವರನ್ನ ಇನ್ನೂ ಕೂಡ ಕಸ್ಟಡಿಗೆ ತೆಗೆದುಕೊಂಡವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ವಸೀಂ ಪಠಾಣನ ಅರೆಸ್ಟ್ ಮಾಡಲಾಗಿದೆ, ಈಗ ವಶಕ್ಕೆ ಪಡೆದು ಆತನ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆತನ ಇಬ್ಬರು ಸಹಚರರು ಕೂಡ ಇವತ್ತು ಬೆಳಗ್ಗೆ ಪೊಲೀಸರ ವಶಕ್ಕೆ ಸಿಕ್ಕಿರೋದು. ಆತನನ್ನ ಅವರಿಬ್ಬರನ್ನ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇನ್ನು ನಟೋರಿಯಸ್ ರೌಡಿ ಶೀಟರ್ ಆಗಿದ್ದ ಅಬ್ದುಲ್ ಮಲಿಕ್ ಅಂತಾನು ಕೂಡ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಗಲಭೆ ಬಳಿಕ ಅವರಿಬ್ಬರು ಕೂಡ ಬೆಂಗಳೂರಿಗೆ ಬಂದು ತಲೆಮರೆಸಿಕೊಂಡಿದ್ರು. ಕಾಟನ್ ಪೇಟೆ ಬಳಿ ಇದ್ದಂತಹ ಒಂದು ಮಸೀದಿಯ ಬಳಿ ಇವರು ಇಬ್ರು ಕೂಡ ಇದ್ರು. ಬೆಂಗಳೂರಲ್ಲಿ ವಸೀಂ ಪಠಾಣ್ ಸಹಚರನ್ನ ಬಂಧಿಸಲಾಗಿದೆ. ಇಬ್ಬರನ್ನ ಇವತ್ತು ಕಾಟನ್ ಪೇಟೆ ಬಳಿ ಇದ್ದಂತಹ ಒಂದು ದುರ್ಗಾದ ಬಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಇಬ್ಬರನ್ನ ಇವತ್ತು ಕಾಟನ್ ಪೇಟೆಯ ದರ್ಗಾದ ಬಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಬಲಿ ಬಿಸಿಲಾಗಿತ್ತು ಇವರಿಬ್ಬರಿಗೆ, ಹಾಗೇನೆ ಇವರ ಮೇಲೆ ಇರುವಂತಹ ಆರೋಪಗಳು, ಹಾಗೇನೆ ಏನೇನ ನವಿತಾ? ಖಂಡಿತ ಖಂಡಿತವಾಗ್ಲೂ ಒಂದು ಮಾಹಿತಿಗಳನ್ನು ಕೊಡುತ್ತೆ. ಹಲೋ,
ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ಏನು ಹುಬ್ಬಳ್ಳಿಯಿಂದ ಇಬ್ಬರು ಆರೋಪಿಗಳು ತಲೆಮರ್ಸ್ಕೊಂಡು ಬಂದಿದ್ದು, ತಲೆಮರ್ಸ್ಕೊಂಡು ಬಂದಾದ್ಮೇಲೆ ಇಲ್ಲಿ ನಾರ್ಮಲ್ ಆಗಿ ನಾವೇನು ನಿಮಗೆ ಒಂದು ಲಾಡ್ಜ್ ಥರ ಒಂದು ಏನು ತೋರಿಸ್ತಾ ಇದ್ದೀವಿ. ಈ ರೂಮ್ಗಳೇನಿದ್ದಾವೆ ರಂಜಾನ್ ಟೈಮಲ್ಲಿ ಅಥವಾ ಇತರೆ ಊರುಗಳಿಂದ ಯಾರೇ ಬಂದರೂ ಕೂಡ ಇಲ್ಲಿ ಒಂದು ಮರ್ಯಾದೆಗೋಸ್ಕರ ಅಂತ ಹೇಳಿದ್ರೆ ಅವ್ರು ಇರ್ತಕ್ಕಂಥ ಉಳ್ಕೊಳ್ಳಕ್ಕಂತ ಒಂದು ಸ್ಥಳವನ್ನ ಕೊಡ್ತಾ ಇರ್ತಕ್ಕಂಥದ್ದು ಅದು ಫೇಮಸ್ ಆಗುತ್ತೆ. ತವಕಲ್ ಮಸೀದಿ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಫೇಮಸ್ ಅಂತಾನೆ ಹೇಳ್ಬೋದು. ಬೆಂಗಳೂರಿನಲ್ಲಿ ಮೊನ್ನೆ ಕೂಡ ಕರ್ಗವನ್ನ ತಗೊಂಡ್ಬಂದಾಗ ಇದೇ ಮಸೀದಿಗೆ ಬಂದ್ರು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಮನೆ ಭಾವನೆಯನ್ನ ಕಳ್ಸಿಕೊಂಡಿದ್ರು. ಜೊತೆಗೆ ಅಂದ್ರೆ ನಿನ್ನೆ ಏನು ಆರೋಪಿಗಳು ಹುಬ್ಬಳ್ಳಿಯಿಂದ ತಲೆಮರ್ಸ್ಕೊಂಡು ಬಂದಿದ್ರು, ಅವರು ಈ ತವಕಲ್ ಮಸೀದಿ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ಲಾಡ್ಜ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ಮಸೀದಿಗೆ ಸೇರಿರ್ತಕ್ಕಂಥ ಒಂದು ಮೈನಾರಿಟಿ ಲಾಡ್ಜ್ ಅಂತಾನೆ ಹೇಳ್ಬೋದು. ಜೊತೆಗೆ ಆರೋಪಿಗಳು ಇಬ್ಬರು ಬಂದಾಗ ಒಬ್ಬರು ಹ್ಯಾಂಡಿಕ್ಯಾಪ್ ರೀತಿಯಲ್ಲಿ ಕುಂಡ್ಕೊಂಡ್ ಬಂದಿರೋ ರೀತಿಯಲ್ಲಿ ಬಂದಿರತಕ್ಕಂಥದ್ದು, ಮತ್ತೊಬ್ರು ಹಾಗೆ ಬಂದು ನನಗೆ ರೂಮ್ ಅನ್ನ ಬೇಕು, ನಾವು ಬೇರೆ ಊರುಗಳಿಂದ ಬಂದಿದ್ವಿ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಇಲ್ಲಿ ಏನ್ ವ್ಯಕ್ತಿ ಇದಾರೆ, ಇದೇ ವ್ಯಕ್ತಿ ಹತ್ರ ಅವರು ಮಾತಾಡಿರ್ತಕ್ಕಂಥದ್ದು ನೇರವಾಗಿ ಆ ವ್ಯಕ್ತಿಗೆ ನಮ್ಮ ಜೊತೆಗೆ ಇದ್ರೆ ಮಾತಾಡ್ಸೋಣ. ಸರ್, ಅವರಿಬ್ಬರು ಎಷ್ಟು ಗಂಟೆಗೆ ಬಂದಿರು, ಯಾವ ರೀತಿ ಇದ್ರು ಸರ್ ನೋಡಕ್ಕೆ? 7 ಗಂಟೆಗೆ ಬಂದ್ರು ಸರ್. 7 ಗಂಟೆ? 7 ಗಂಟೆ ಸಾಯಂಕಾಲ. 7 ಗಂಟೆಗೆ ಬಂದರು, ಸ್ವಲ್ಪ ಸುಸ್ತಾಗಿದ್ರು, ರೂಮ್ ಬೇಕು ಅಂದರು, ನಾವು ಅಡ್ರೆಸ್ ಎಲ್ಲ ಬರ್ಕೊಂಡು ರೂಮ್ ಕೊಟ್ಟೆ. ಸರ್, ಅಡ್ರೆಸ್ ಅಲ್ಲಿ ನೀವು ಆಧಾರ್ ಕಾರ್ಡ್ ಅದೆಲ್ಲ ಕೇಳಿದ್ರ? ಕೇಳಿದೆ, ಅಡ್ರೆಸ್ ಎಲ್ಲ ಬರ್ದಿದ್ದಾರೆ, ಸ್ವಲ್ಪ ಊಟ ಮಾಡಿ ಬಂದು ಮಸೀದಿಗೋ ಬಂದು ನನ್ನ ಅಡ್ರೆಸ್ ಇದು ಐ ಡಿ ಕೊಡ್ತೀನಿ ಅಂದರು. ನಮಗೂ ಸ್ವಲ್ಪ ಬ್ಯುಸಿ ಇತ್ತು ಅಲ್ಲಿ, ಅದಕ್ಕಾಗಿ ನಾನು ಆಯ್ತು ಅಂತ ಬಿಲ್ ಹಾಕಿ ದುಡ್ಡು ಇಸ್ಕೊಂಡು ಬಿಲ್ ಹಾಕ್ಬಿಟ್ಟು ನಾನು ಇದು ಮಾಡಿದೆ. ಓಕೆ ಸರ್, ಆಮೇಲೆ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿದ್ರು, ಅವ್ರ ಹೆಸರು ಏನಾಗಿತ್ತು ಮತ್ತೆ ಇನ್ನೊಬ್ಬ ವ್ಯಕ್ತಿ ಯಾವ ರೀತಿ ಇದ್ದ? ಹ್ಯಾಂಡಿಕ್ಯಾಪ್ಟ್ ತೋಸಿಫ್. ಓಕೆ, ಇನ್ನೊಬ್ಬ? ಇನ್ನೊಬ್ಬ. ಸರ್, ಆಮೇಲೆ ಅವ್ರು ಏನಂತ ಹೇಳ್ಕೊಂಡ್ ರೂಮ್ ರೀಸನ್ ಏನ್ ಮೇನ್ ಆಗಿ ರೀಸನ್ ಏನಂತ ಕೊಟ್ಟಿದ್ರು? ಬಿಸಿನೆಸ್ ಮಾಡ್ತಾ ಇದೀವಿ, ಬಿಸಿನೆಸ್ ಬಂದಿರೋದು ಅಂದ್ರು. ನಾನು ಕೇಳಿದೆ ಬಿಸಿನೆಸ್ ಮಾಡ್ತಾ ಇದೀವಿ ಅಂದ್ರಷ್ಟೇ. ಸೊ ಐ ಡಿ ಪ್ರೂಫ್ ಅನ್ನ ಮಸೀದಿಯಲ್ಲಿ ಒಂದು ನಮಾಜ್ ಆದ್ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಬಿಸ್ನೆಸ್ ಗೆ ನಾನು ಬಂದಿದೀವಿ ಅಂತ ಹೇಳಿದ್ರು. ಯೂಶಲಿ ಇಲ್ಲಿ ಬರುವಂತ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಅಂದ್ರೆ ನೀವು ರೂಮ್ಗಳನ್ನ ಏನಂತ ಹೇಳಿ ಕೊಡ್ತಾ ಇದ್ರಿ? ಏನು ರೀಸನ್ ಕೇಳ್ತೀವಿ ಯಾಕೆ ಬಂದಿರೋದು ಏನು ಅಂತ ಹೇಳ್ತಾರ, ಅವ್ರು ರೀಸನ್ ಹೇಳ್ತಾರೆ. ನಾವು ಐ ಡಿ ಕೇಳ್ತೀವಿ, ಅದು ಬಿಸಿ ಇತ್ತಲ್ಲ ಒಂದತ್ ಬಿಡಕ್ಕೆ ಟೈಮ್ ಆಗಿತ್ತಲ್ಲ ಅದಕ್ಕಾಗಿ ಆಮೇಲೆ ಕೊಡ್ತೀವಿ ಅಂದ್ರು. ನಾನು ಆಯ್ತು ಓಕೆ ಅಂತ ಹೇಳಿ ಇದು 5 ನಿಮಿಷದಾಗೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು. ಸರ್, ಇದು ಆರೋಪಿಗಳು ಬಂದಿದ್ದು ನಿನ್ನೆ ಸಂಜೆ 7 ಗಂಟೆಗೆ, ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ನಿಮಿಷದೊಳಗಡೆ ಬಂದ್ರು? ಒಂದು 15 ನಿಮಿಷ ಬಂದ್ಬಿಟ್ಟಿರ. ಸೊ ಎಷ್ಟು ಜನ ಪೊಲೀಸ್ ಆಫೀಸರ್ಸ್ ಗಳು ಬಂದಿದ್ದು? ಒಂದು 5-6 ಜನ ಬಂದಿರ್ತಾರೆ, ಎಲ್ಲ ಸಿವಿಲ್ ಡ್ರೆಸ್. ಸಿವಿಲ್ ಡ್ರೆಸ್ ಅಲ್ಲಿ ಬಂದು ನೇರವಾಗಿ ನಿಮ್ಮನ್ನೇ ಮಾತಾಡ್ಸಿದ್ರು, ಅದು ಆರೋಪಿಗಳ ಹತ್ರ ಹೋದ್ರ? ಡೈರೆಕ್ಟ್ ನಮ್ಮನ್ನ ಮಾತಾಡ್ಸಿ. ಏನಂದ್ರು ಸರ್? ರಿಜಿಸ್ಟರ್ ನೋಡಿದ್ರೆ ಎಲ್ಲ ಇಲ್ಲಿ ಎಲ್ಲ ನೋಡಿದ್ಮೇಲೆ ಐ ಡಿ ಎಲ್ಲ ಹುಬ್ಳಿ ಕಡೆ ಎಲ್ಲ ಯಾರನ್ನು ಬಂದಿದ್ದಾರೆ ಅಂತ ನೋಡಿದ್ರು. ನಾವು ನೋಡಿದ್ವಿ, ಎಲ್ಲ ತೋರಿಸ್ತಿ, ಐ ಡಿ ಗಡಿ ಎಲ್ಲ ತೋರಿಸ್ತಿ, ಆಮೇಲೆ ರೂಮ್ ನಂಬರ್ ಎಲ್ಲ ಕೇಳಿ ನೋಡಿದ್ರು. 18 ಈ ಕಡೆ. ಆಮೇಲೆ ಐ ಡಿ ಕೇಳಿದ್ರು, ಐ ಡಿ ಆಮೇಲೆ ಕೊಡ್ತೀವಿ ಅಂದ್ರು. ಸರ್, ಇವ್ರು ಇನ್ನೂ ಬಂದಿಲ್ಲ, ಹೊರಗಡೆ ಹೋಗಿದ್ದಾರೆ ಊಟಕ್ಕೆ ಅಂದೆ. ಆಮೇಲೆ ಹೊರಗಡೆ ಇದ್ರು ನಾನೇ ಅವ್ರಿಗೆ ತೋರಿಸ್ತೆ, ಇವರೇ ನೋಡ ರೂಮ್ ನಂಬರ್ 18 ಅಂತ. ಹೊರಗಡೆ ಅವ್ರೇನು ಕಾಫಿ ಟೀ ಅದು ಕುಡಿತಾ ಇದ್ರು ಅಥವಾ ರೂಮ್ ಹೋಟೆಲ್ ಎದುರುಗಡೆ ನಿಂತಿದ್ರು, ಇಲ್ಲಿಂದಲೇ ನಮ್ಮ ಡೈರೆಕ್ಟ್ ಕಂಡ್ರು ಅವರು. ಪೊಲೀಸ್ನಲ್ಲಿ ನಾನೇ ಅವ್ರಿಗೆ ತೋರಿಸ್ತಿ, ಈಗ ನೋಡಿ ಇವರೇ ನೋಡ್ರಿ ಅಂತ. ಓಕೆ ನವಿತಾ, ಇನ್ನೂ ಕೂಡ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೊಡ್ತಾರೆ ಅಂದ್ರೆ ಇವರು ಕೂಡ ಸಾಕಷ್ಟು ಅವ್ರು ಬಂದಾಗ ಒಂದು ಮಾಹಿತಿಗಳನ್ನ ಕೂಡ ಲಭ್ಯ ಆಗ್ತಾರೆ ಅಂದ್ರೆ ಸರ್ ನೀವು ಇದ್ರಿ ನಿನ್ನೆ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ನಿಮಿಷ ಒಳಗಡೆ ಬಂದಿದ್ರು ಸರ್? ಅವ್ರೇನ್ ಸರ್ ಮೋಸ್ಟ್ ಪ್ರಾಬಲಿ ವಿತ್ ಇನ್ ಹಾಫ್ ಅನ್ ಅವರ್ ಡಿಪಾರ್ಟ್ಮೆಂಟ್ ಅವ್ರು ರೀಚ್ ಆದ್ರು. ಅವ್ರಿಗೇನೋ ಲೊಕೇಶನ್ ಏನೋ ಅವ್ರಿಗೆ ಟ್ರೇಸ್, ಬೆಳಗಿಂದ ಏನೋ ಟ್ರೇಸ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವ್ರಿಗೆ. ಬಂದ ತಕ್ಷಣ ಅವರು ನಮಗೆ ಕೇಳುವಾಗ ನಾವೆಲ್ಲ ಹೆಲ್ಪ್ ಮಾಡಿದ್ವಿ ಅವ್ರಿಗೆ. ಮಾಡಿದ ತಕ್ಷಣ ಅವ್ರು ಏನು ಅವ್ರಿಗೇನೇನು ಅದು ಇರುತ್ತಲ್ಲ, ಅವರು ಪೊಲೀಸವ್ರು ಹೆಂಗೆ ಟ್ರೇಸ್ ಮಾಡೋದೆಲ್ಲ ಮಾಡಿದ ತಕ್ಷಣ ಆಮೇಲೆ ನಾವು ಫೌರನ್ ಆಗಿ ಇವರೇ ಬಂದಿರೋದು ನೋಡಿ ಇವರು ಇವರೇನ ಅಂದರು. ಹೌದು ಸರ್, ಇವರೇ ಅಂತ ಆಗಲೇ ಅವ್ರಿಗೆ ನ್ಯಾಪ್ ಮಾಡಿ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡು ಹೋದ್ರು. ಓಕೆ ಸರ್, ಅವ್ರು ಬಂದಾಗ ಒಬ್ರು ಹ್ಯಾಂಡಿಕ್ಯಾಪ್ ರೀತಿ ಅಂತ ಹೇಳಿದ್ರು, ಮತ್ತೆ ಇವ್ರು ನೀವು ಕೂಡ ಇದ್ರಿ ಜೊತೆಯಲ್ಲಿ ಸರ್, ಅಂದ್ರೆ ಯಾವ ರೀಸನ್ ಗೋಸ್ಕರ ಅವ್ರ ಐ ಡಿ ಕಾರ್ಡ್ ಆಮೇಲೆ ಕೊಡ್ತೀನಿ ಅಂತ ಏನಾದ್ರು ಐಡಿಯಾ ಇದೆ ಸರ್? ಏನಿಲ್ಲ, ಅವ್ರು ಬಂದ್ರು, ಅವ್ರ ಐ ಡಿ ಕಾರ್ಡ್ ಕೇಳುವಾಗ ಇಲ್ಲ ಸರ್ ನಾವು ಸುಸ್ತಾಗಿದ್ದು, ಉಪವಾಸ ಬೇರೆ ಇದ್ದು, ಊಟ ಮಾಡಿರ್ಲಿಲ್ಲ, ಹೋಗ್ಬಿಟ್ಟು ಈಗ ನಾವು ಸ್ವಲ್ಪ ಊಟ ಮಾಡಿಬಿಟ್ಟು ನಮ್ಮ ಬ್ಯಾಗ್ ಇಲ್ಲದೆ ಕೊಡ್ತೀನಿ ಅಂದ್ರು. ಅಷ್ಟು ಒಳಗಡೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಕೇಳಿದ್ರು, ಅದು ತಕ್ಕಂತೂ ನಾವೆಲ್ಲ ಹೆಲ್ಪ್ ಮಾಡಿದ್ವಿ. ಅಷ್ಟೊತ್ತಿಗೆ ಹಿ ಹ್ಯಾಸ್ ಬಿನ್ ದೇ ಹ್ಯಾವ್ ಬಿನ್ ಕಾಟ್ ವಿದಿನ್ 10 to 15 minutes. ದಟ್ಸ್ ಇಟ್. ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಗಾಡಿಯಲ್ಲಿ ಬಂದಿದ್ರ ಅಥವಾ ಮುಫ್ತಿಯಲ್ಲಿದ್ರ ಹಿಂಗೆ? ಅವ್ರು ಒಳಗಡೆ ಬಂದ್ರು ಅವ್ದೆಲ್ಲ ನಾವು ನೋಡಿಲ್ಲ. ನಾವು ಬಂದ ತಕ್ಷಣ ನಾವು ನಮ್ಮ ರಂಜಾನ್ ಇತ್ತಲ್ಲ, ನಮ್ಮ ಕೆಲಸದಲ್ಲಿ ಇದ್ವಿ. ಅವ್ರು ಬಂದ ತಕ್ಷಣ ಅವ್ರಿಗೇನು ಇನ್ಫಾರ್ಮೇಶನ್ ಕೇಳಿದ್ರು ಅದಕ್ಕೆಲ್ಲ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅದೇನು ಗಾಡ್ ಹೆಲ್ಪ್ ಇಂದ ಆಸ್ ಸೂನ್ ಆಸ್ ದೇ ಹ್ಯಾವ್ ಬಿನ್ ಕಾಟ್. ಸೊ ಅವರು ಕೂಡ ಅಂದ್ರೆ ಸರ್, ಅವ್ರು ಯಾವ ರೀತಿ ಬಟ್ಟೆ ಹಾಕೊಂಡು, ಯಾಕಂತ ಹೇಳಿದ್ರೆ ಸಾಕಷ್ಟು, ಯಾಕಂದ್ರೆ ಅವರು ರೌಡಿ ಶೀಟರ್ಸ್ ಅಂತ ಹೇಳ್ತಾರೆ, ಹುಬ್ಬಳ್ಳಿಯಲ್ಲಿ ಒಂದು ಗಲಾಟೆ ಮಾಡ್ಕೊಂಡು ಇಲ್ಲಿ ಬಂದಿದ್ರು ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ಬಂದ್ರು ಅಷ್ಟೊಂದು ನಾರ್ಮಲ್ ಹೆಂಗಿರ್ತಾ ಆತರ ಪ್ಯಾಸೆಂಜರ್ ಟೈಪ್ ಇದ್ರು ಅವರು, ಅದೆಲ್ಲ ಅವ್ರ ನೇಚರ್ ಎಲ್ಲ ನಮ್ಗೆ ಗೊತ್ತಾಗಲ್ಲ. ಇದು ಫ್ರೀ ರೂಮ್ಸ್ ಸರ್? ಆಕ್ಚುಲಿ ರಂಜಾನ್ ಟೈಮ್, ರಂಜಾನ್ ಟೈಮ್ಸ್ ಅದಲ್ಲ, ಇಲ್ಲಿ ನಾವು ನಾಮಿನಲ್ ಇದು ಅಮೌಂಟ್ ತಗೋತೀವಿ. ಇಲ್ಲಿ ವ್ಯಾಲ್ಯೂಯೇಷನ್ ಇರುವಾಗ ಟೀಚರ್ಸ್ ಬರ್ತಾರೆ, ಡಾಕ್ಟರ್ಸ್ ಬರ್ತಾರೆ, ಇಂಜಿನಿಯರ್ಸು ಬರ್ತಾರೆ, ಎಲ್ಲರೂ ಯಾರು ಪಾಪ ಒಂದು ಎಕನಾಮಿಕಲ್ ಬರ್ತಾರೆ, ಅವ್ರದ್ದು ರೂಮ್ ತಗೊಂಡು ಇಲ್ಲೆಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮಾಡಿದ ತಕ್ಷಣ ಇಲ್ಲಿ ರಂಜಾನಲ್ಲೂ ಪಾಪ ಊಟ
ಅಂತ ಅದೆಲ್ಲ ನಾವು ರಂಜಾನ್ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ನವೀತಾ, ನಿಜಕ್ಕೂ ಕೂಡ ಅಂದ್ರೆ ಇಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ನಾವು ಫ್ರೀಯಾಗಿ ವ್ಯವಸ್ಥೆಗಳನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಬ್ಬರು ಆರೋಪಿಗಳು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ನಾವು ಅಲ್ಲಿ ಹೋಗೋದ್ಬೇಡ, ತವಕಲ್ ಒಂದು ಒಳ್ಳೆ ಜಾಗ ಅಂತ ಹೇಳಿ ಚೂಸ್ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಅವ್ರು ಇರ್ತಕ್ಕಂಥದ್ದು ರೂಮ್ ಕೂಡ ರೂಮ್ ನಂಬರ್ 18 ಅಂತ ಹೇಳ್ತಾರೆ. ಅಂದ್ರೆ ಮೋಸ್ಟ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಅಂದ್ರೆ ಇರುವಂತ ಜಾಗ, ರೂಮ್ ನಂಬರ್ 18 ಅನ್ನ ಕೂಡ ಅವ್ರಿಗೆ ಆಕ್ಯುಪೈ ಮಾಡಕ್ಕೆ ಕೊಟ್ಟಿದ್ರು. ಆಮೇಲೆ ಒಬ್ಬ ಆರೋಪಿ ಅದರಲ್ಲಿ ಊಟ ಇಲ್ಲ ಅಂತ ಹೇಳಿ ಆಧಾರ್ ಕಾರ್ಡ್ ಊಟ ಮುಗಿಸ್ಕೊಂಡ್ ಬಂದು ನಾನು ಆಧಾರ್ ಕಾರ್ಡ್ ಹಾಗೂ ಐ ಡಿ ಪ್ರೂಫ್ಗಳನ್ನ ಕೊಡ್ತೀವಿ, ನಂತರ ನಾನು ರೂಮ್ಗೆ ಸೇರ್ಕೊಂತೀನಿ ಅಂತ ಹೇಳಿದ್ರು. ಅದಾಗಿ ಕೇವಲ 15 ನಿಮಿಷದ ಒಳಗಡೆ ಹುಬ್ಬಳ್ಳಿ ಪೊಲೀಸರು, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ 4 ಜನ ಸಿಬ್ಬಂದಿಗಳು ಏಕಾಏಕಿ ಲಾಡ್ಜ್ ಹತ್ರ ಬರ್ತಾರೆ. ಅದಾದ ನಂತರ ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಿ ನಂತರ ಸಂಜೆ ಸಾಯಂಕಾಲ ಸುಮಾರು 7 ಗಂಟೆಗೆ ಅವರನ್ನು ವಾಪಸ್ ಕರ್ಕೊಂಡು ಹುಬ್ಬಳ್ಳಿಗೆ ತೆರಳುತ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್. ನಾಳೆಯಿಂದ 3 ದಿನಗಳ ಕಾಲ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಬೆಂಗಳೂರಿನ ಆರ್ ಟಿ ನಗರದ HMT ಮೈದಾನದಲ್ಲಿ ನ್ಯೂಸ್ 18 ಕನ್ನಡದ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ನೀವು ಬನ್ನಿ, ನಿಮ್ಮ ಕುಟುಂಬಸ್ಥರನ್ನ ಸ್ನೇಹಿತರನ್ನು ಒಟ್ಟಿಗೆ ಕರೆತನ್ನಿ, ನಿಮಗೆ ಇಷ್ಟವಾದ ಖಾದ್ಯಗಳನ್ನ ಸವಿಯಬಹುದು. ಜೊತೆಗೆ ವಿವಿಧ ಸ್ಪರ್ಧೆಗಳಲ್ಲಿ ನಿಮಗೆ ಪಾಲ್ಗೊಳ್ಳೋದಿಕ್ಕೂ ಕೂಡ ಅವಕಾಶ ಇದೆ. ವಿಶೇಷ ಅಂದ್ರೆ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಕೂಡ ಬಹುಮಾನವನ್ನ ನೀಡಲಾಗುತ್ತೆ. ನಾಳೆಯಿಂದ 3 ದಿನಗಳ ಕಾಲ ಬೆಳಗ್ಗೆ 11 ರಿಂದ ರಾತ್ರಿ 10 ರವರೆಗೆ ಯಾವಾಗ ಬೇಕಿದ್ರೂ ಕೂಡ ನೀವು ಇಲ್ಲಿಗೆ ಭೇಟಿ ಕೊಡಬಹುದು, ಆಹಾರವನ್ನ ಸವಿಯಬಹುದು. ಜೊತೆಗೆ ನೀವು ಈಗಾಗಲೇ ಅದರಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಹಾಗಾದ್ರೆ ಯಾವ ರೀತಿಯಾಗಿ ರೆಡಿ ಆಗಿದೆ ಅಲ್ಲಿ, ಯಾವ ರೀತಿಯಂತಹ ಆಹಾರ ಖಾದ್ಯಗಳು ಸಿಗುತ್ತೆ, ಏನೇನು ಪ್ರೋಗ್ರಾಮ್ಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಸಿಟಿಂಗ್ ಕನ್ನಡದಿಂದ 3 ದಿನಗಳ ಕಾಲದ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇದು ಆರ್ಟಿ ನಗರದಲ್ಲಿ ಇರುವಂತಹ HMT ಗ್ರೌಂಡ್ ನಲ್ಲಿ ಒಂದು ಆಯೋಜನೆ ಮಾಡ್ತಿರುವಂತದ್ದು. ಸದ್ಯಕ್ಕೆ ನಾನೀಗ ಇಲ್ಲಿ ಆರ್ಟಿ ನಗರದ HMT ಗ್ರೌಂಡ್ ನಲ್ಲಿ ಇದ್ದೀನಿ. ನೋಡ್ತಿರಬಹುದು ನಾಳೆಗೆ ಎಲ್ಲಾ ರೀತಿಯಾದಂತಹ ಒಂದು ಪ್ರಿಪರೇಷನ್ ಆಗ್ತಿದೆ, ದೊಡ್ಡ ಸ್ಟೇಜ್ ರೆಡಿ ಆಗ್ತಿದೆ, ಹಾಗೇನೆ 20-30ಕ್ಕೂ ಹೆಚ್ಚು ಸ್ಟಾಲ್ಗಳು ಕೂಡ ರೆಡಿ ಆಗ್ತಿದೆ. ಆಹಾರ ಮೇಳ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸ್ಪೈಸಿಸ್ ಫುಡ್, ಸ್ವೀಟ್ಸ್, ಬೇಕಾದಂತಹ ಸ್ನಾಕ್ಸ್ಗಳು ಎಲ್ಲವೂ ಕೂಡ ರುಚಿ ರುಚಿಯಾದಂತಹ ಒಂದು ತಿಂಡಿ ತಿನಿಸುಗಳು ಸಿಗುತ್ತೆ, ಅದನ್ನ ಬಂದು ನೀವು ಇಲ್ಲಿ ಸವಿಯಬಹುದು. ಈ ಆಹಾರ ಮೇಳ ಕೇವಲ ಒಂದು ಫುಡ್ಗೆ ಮಾತ್ರ ಸೀಮಿತ ಆಗಿಲ್ಲ, ಜೊತೆಗೆ ನಿಮ್ಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ 3 ದಿನಗಳ ಕಾಲ ಅಂದ್ರೆ ನಾಳೆ, ನಾಡಿದ್ದು ಹಾಗೂ ಭಾನುವಾರ 3 ದಿನಗಳ ಕಾಲ ಈ ಒಂದು ಫೆಸ್ಟ್ ನಡೀತಿದ್ದು. ಇದರಲ್ಲಿ ಏನು ಸ್ಪೆಷಲ್ ಆಗಿ ಎಂಟರ್ಟೈನ್ಮೆಂಟ್ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲೂ ಕೂಡ ಏನು ಕುಕಿಂಗ್ ಕಾಂಪಿಟೇಷನ್ ಇದೆ, ರಂಗೋಲಿ ಕಾಂಪಿಟೇಷನ್ ಇದೆ, ಜೊತೆಗೆ ಕಪಲ್ಸ್ ಗೇಮ್ ಅಂದ್ರೆ ಕಪಲ್ಸ್ ಗಳು ಯಾರೆಲ್ಲ ಇರ್ತಾರೆ ಅವ್ರಿಗೆ ಕೂಡ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಗೇಮ್ಸ್ ಗಳು ಕೂಡ ಇರುತ್ತೆ. ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ನೀವು ಬಂದು. ಮಕ್ಕಳುಗಳಿಗೆ ಪುಟಾಣಿಗಳಿಗೋಸ್ಕರ ಒಂದು ಡ್ರಾಯಿಂಗ್ ಕಾಂಪಿಟೇಷನ್, ಸಿಂಗಿಂಗ್ ಕಾಂಪಿಟೇಷನ್, ಹೀಗೆ ಹಲವಾರು ಎಂಟರ್ಟೈನ್ಮೆಂಟ್ ಅಂದ್ರೆ ಈ 3 ದಿನಗಳ ಕಾಲ ಎಂಟರ್ಟೈನ್ಮೆಂಟ್ಗಳ ಮಹಾಪೂರವೇ ಈ ನಿಮಗೆ ಫಸ್ಟಲ್ಲಿ ಸಿಗುತ್ತೆ. ಈ ವೀಕೆಂಡನ್ನು ನೀವು ಎಲ್ಲೋ ಮಾಲ್ಗಳಿಗೆ ಅಥವಾ ಸಿನಿಮಾ ಬೇರೆ ಕಡೆ ಹೋಗೋದಕ್ಕಿಂತ ಇಲ್ಲಿ ಬಂದು ನೀವು ಎಂಜಾಯನ್ನು ಮಾಡ್ಬೋದು, ಒಳ್ಳೊಳ್ಳೆ ಫುಡ್ಗಳನ್ನ ತಿನ್ಬೋದು, ನಿಮಗೆ ಏನೆಲ್ಲ ಎಂಟರ್ಟೈನ್ಮೆಂಟ್ ಬೇಕೋ ಅದೆಲ್ಲವೂ ಕೂಡ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ. ಅದಕ್ಕೆ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗ್ತಿದೆ. ನಾಳೆ 11 ಗಂಟೆಯಿಂದ ಈ ಒಂದು ಫೆಸ್ಟ್ ಶುರುವಾಗಲಿದ್ದು ಎಲ್ಲ ಕಡೆಗಳಲ್ಲೂ ನೋಡ್ಬೋದು, ಫೆಸ್ಟ್ಗಳಿಗೆ ಎಂಟ್ರಿ ಫೀಸ್ ಇರುತ್ತೆ. ಆದರೆ ಇಲ್ಲಿ ಸ್ಪೆಷಲ್ ಆಗಿ ಬರುವಂತಹ ಯಾರಿಗೂ ಕೂಡ ಎಂಟ್ರಿ ಫೀಸ್ ಇಲ್ಲ, ನೀವು ಫ್ರೀಯಾಗಿ ಬಂದು ಈ ಒಂದು ಫೆಸ್ಟ್ ನಲ್ಲಿ ಭಾಗಿಯಾಗಬಹುದು. ಹಂಸ ಶ್ಯಾಮಲ, News 18 ಬೆಂಗಳೂರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.